ಸರ್ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಸಭೆ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಸಿಎಂ ಬದಲಾವಣೆ ಮುನ್ಸೂಚನೆ ನೋಡಿ ಅದೆಲ್ಲ ಮುಗಿದಾದ್ಯ ಸುಮ್ಮನೆ ಯಾರೋ ಇಲ್ಲ ಹೂವಾಪೋಗಳಿಗೆ ಬೆಲೆ ಕೊಡಬೇಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಅಮಿತ್ ಶಾ ಅವರು ಬರೋದಾಗಲಿ ನಡ್ಡಾ ಅವರು ಬರೋದಾಗಲಿ ಕಾರ್ಯಕಾರಿಣಿ ನಡೀತಕ್ಕಂಥದ್ದಕ್ಕಾಗಲಿ ಇದೆಲ್ಲವೂ ಕೂಡ ಪಕ್ಷದ ಸಂಘಟನೆ ಯಾವ್ಯಾವ ರೀತಿ ನಮ್ಮ ಮಾನದಂಡ ನಮ್ಮ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತ ನೋಡೋಕ್ಕೋಸ್ಕರ ಬರ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಮುಖ್ಯಮಂತ್ರಿಗಳಾಗಿ ಈಗಾಗಲೇ ಸನ್ಮಾನ್ಯ ಅಜಯ್ ನೆನ್ನೆ ಅರುಣ್ ಸಿಂಗ್ ಅವರು ಹೇಳಿದ್ದಾರೆ ನಾವು ಮುಂದಿನ ಎಲೆಕ್ಷನ್ ಚುನಾವಣೆಯನ್ನು ಕೂಡ ಬಸವರಾಜ ಬೊಮ್ಮಾಯಿ ಅವ್ರ ನಾಯಕತ್ವದಲ್ಲೇ ನಾವು ಚುನಾವಣೆ ಮಾಡ್ತೀವಿ ಯಾವುದೇ ಕಾರಣಕ್ಕೆ ನಾಯಕತ್ವ ಬದಲಾವಣೆ ಅಂತ ಹೇಳಿದ್ದಾರೆ ಒಂದೇನಾಗಿದೆ ಕೆಲವರಿಗೆ ಬಸವರಾಜ ಬೊಮ್ಮಾಯಿ ಎರಡು ಅಧಿವೇಶನ ನಡೀತು ಈ ಎರಡು ಅಧಿವೇಶನಗಳನ್ನು ಕೂಡ ಸಕ್ಸಸ್ಫುಲ್ ಆಗಿ ಎಷ್ಟು ಚೆನ್ನಾಗಿ ನಡೆಯಿತು ಅಂತ ತಾವು ನೋಡಿದ್ದೀರಿ ನಿಮ್ಮದೇ ನೀವುಗಳನ್ನೇ ದೇಶಕ್ಕೆ ಪರಿಚಯಿಸಿದ್ದೀರಿ ಆದ್ದರಿಂದ ಆ ಥರದ್ದು ಯಾವುದೂ ಇದಿಲ್ಲ ಹುಚ್ಚು ಯಾರೋ ಮಾತಾಡ್ತಾರೆ ಯಡಿಯೂರಪ್ಪ ಅವರ ವಿಚಾರದಲ್ಲೂ ಕೂಡ ಯತ್ನಾಳ ಅವರು ಹೇಳ್ಕಂತಾನೆ ಬಂದರು ಹಾಗೆ ಆಯಿತು ಈಗ ಯತ್ನಾಳ ಅವರು ಕೂಡ ಹೇಳಿರುವಂಥದ್ದು ಸಂಕ್ರಾಂತಿ ಒಂದು ನಿಮಿಷ ತಾಳಪ್ಪ ಯತ್ನಾಳ ಅವರು ಹೇಳಿದ್ದಕ್ಕೂ ಆಗಿಲ್ಲ ಯಾರು ಹೇಳಿದ್ದಕ್ಕೂ ಆಗಿಲ್ಲ ಯಡಿಯೂರಪ್ಪನವರು ಅವರೇ ಸ್ವಪ್ರೇರಣೆಯಿಂದ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಬಂದಿದ್ದಾರೆ ವಿನ ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ನಾನು ಆ ಮಂತ್ರಿಮಂಡಲದ ಒಬ್ಬ ಸಚಿವನಾಗಿದ್ದೇನೆ ಊಹಾಪೋಹಗಳಿಗೆ ಬೆಲೆ ಕೊಡಬೇಡ್ರಿ ಆ ಥರದ್ದು ಯಾವುದು ಕೂಗುಗಳಿಲ್ಲ ನೂರಕ್ಕೆ ನೂರು ಬಸವರಾಜ ಬೊಮ್ಮಾಯಿಯವರೇ ಕಂಟಿನ್ಯೂ ಆಗ್ತಾರೆ ಆಡಳಿತ ಯಂತ್ರವನ್ನು ಎಲ್ಲ ಒಂದು ಕಡೆ ನಿಷ್ಕ್ರಿಯಗೊಳಿಸ್ತಕ್ಕಂಥ ಅದಕ್ಕೆ ಕೆಲವರು ಮಾಡ್ತಕ್ಕಂಥ ಪಿತ್ತೂರಿ ಈ ಪಿತ್ತೂರಿಗೆ ನಾವು ಅವಕಾಶ ಕೊಡಬಾರ್ದು ರಾಜ್ಯದ ಜನರ ಹಿತ ಮುಖ್ಯನೇ ವಿನ ಇವತ್ತಾಗಿರ್ತಕ್ಕಂಥ ಟಾಸ್ಕ್ ಏನು ಇವತ್ತು ಕರೋನಾ ಮೂರನೇ ಅಲೆ ಇದೆ ಇದನ್ನು ಎದುರಿಸ್ತಕ್ಕಂಥದ್ದಕ್ಕೆ ಏನೇನು ಬೇಕೋ ಅವೆಲ್ಲವನ್ನು ಮಾಡ್ತಾ ಇದ್ದೀವಿ ಆದರೆ ಒಂದು ಸತ್ಯ ಬಸವರಾಜ ಬೊಮ್ಮಾಯಿಯವರ 2023 ಚುನಾವಣೆಯನ್ನು ಕೂಡ ಅವ್ರ ನಾಯಕತ್ವದಲ್ಲಿ ಹೋಗ್ತೀವಿ